ಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ, ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪ್ರಿಯರಾದ ಸಂತ ಅಂತೋಣಿ ಪರ ಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಸಗರಿ ಸರಿ ಸಾಸ ಮಪ ನಿದ ಪಮ ಪಾಪ ನಿಸಗರಿ ಸರಿ ಸಾಸ ನಿದ ಪಮ ಗರಿ ಸಾ. ಭಕ್ತಿಂ ಶಿರಬಾಗಿ ವಂದಿಸುವೆನು ದೇವ, ಜ್ಞಾನದ ಜ್ಯೋತಿ ಬೆಳಗಿಸು ಜನಕ, ಅಂಕುರವಾಗಲಿ ಹೊಸ ಚೇತನವು ಸೃಜಗಿಸಲಿ ನವ ಭಾವನೆ ಜಗಹೃದಯಗಳು. ಭಕ್ತಿಂ ಶಿರಬಾಗಿ ವಂದಿಸುವೆನು ದೇವ, ಜ್ಞಾನದ ಜ್ಯೋತಿ ಬೆಳಗಿಸು ಜನಕ. ಈತನ ಮತ್ತು ಸುದನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಅತಿಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಇಡೀ ವಿಶ್ವ ಧರ್ಮಸಭೆಗೆ ವಿಶೇಷವಾಗಿ ಮೈಸೂರು ಧರ್ಮಕ್ಷೇತ್ರಕ್ಕೆ ಅದಕ್ಕಿಂತ ಹೆಚ್ಚಾಗಿ ಸ್ವಂತ ಅದ್ದೋಣಿಯವರ ಪುಣ್ಯಕ್ಷೇತ್ರವಾಗಿರುವ ಆ ದೋರ್ನಹಳ್ಳಿಗೆ ಒಂದು ಸಂತೋಷದ ಸಂತಸದ ಸಡಗರದ ಒಂದು ದಿನವಾಗಿರುತ್ತದೆ. ಸಂತ ಅದ್ದೋಣಿಯವರ ಭಕ್ತರಿಗೆ ವಿಶೇಷವಾಗಿ ನಾನು ನಮ್ಮ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಸಂತ ಅದ್ದೋಣಿಯವರು ನಮಗೆ ನೀಡಿರುವ ಆದರ್ಶದಂದೇ ನಾವು ಜೀವಿಸಿ ಸಜೀವ ವಿಶ್ವಾಸವುಳ್ಳ
ಕ್ರೈಸ್ತರಾಗಿ ಜೀವಿಸಲಿಕ್ಕೆ ಬೇಕಾದ ಸಹಾಯವನ್ನು ನೆರವನ್ನು ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನೀಡಲಿ ಎಂದು ಈ ಬಲಿಪೂಜೆ ಸಮಯದಲ್ಲಿ ನಾವು ಕೇಳಿಕೊಳ್ಳೋಣ. ಈ ದಿವ್ಯ ಬಲಿಪೂಜೆಯನ್ನು ತಕ್ಕ ಯೋಗ್ಯತೆಯಿಂದ ದೇವರ ಮುಂದೆ ಅರ್ಪಿಸುವುದಕ್ಕಾಗಿ ನಾವೆಲ್ಲರೂ ಪಾಪಿಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳಿಗಾಗಿ ದೇವರಿಂದ ಮತ್ತು ನಮ್ಮ ನೆರವಿನಿಂದ ಕ್ಷಮೆಯನ್ನು ಕೇಳಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ. ಪ್ರತಿಸೋಣ ಸರ್ವಶಕ್ತರಾದ ನಿತ್ಯ ದೇವರೇ, ಸಂತಂತೋಣಿಯವರು ನಿಮ್ಮ ಪ್ರಜೆಗಳಿಗೆ ಬೋಧಿಸುವುದರಲ್ಲಿ ಮುಖ್ಯಾದರಾಗಿಯೋ, ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೋ ಪಾಲಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರೈಸ್ತ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೇ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಗತರು ನಿಮ್ಮ ಕುಮಾರವಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ, ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯಶಯನ ಗ್ರಂಥದಿಂದ ಮೊದಲನೇ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿನೋ ಆತ, ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೆ, ಮನ ನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೆ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೆ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನು. ನಮ್ಮ ದೇವರು ಮುಯ್ಯು ತೀರಿಸುವ ದಿನವನ್ನು ಘೋಷಿಸಲೆಂದೆ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ದೇವರ ವಾಕ್ಯವಿದು. ಪ್ರಭು ಕೀರ್ತಿಸುವೆನು ಸದಾ, ನಿನ್ನ ಛಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ, ನಿನ್ನ ಛಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ, ನಿನ್ನ ಛಲ ಪ್ರೀತಿಯನು. ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಛಲ ಪ್ರೀತಿ ಪ್ರಭು ನನಗೆ ಶಾಶ್ವತ, ನಿನ್ನ ಸತ್ಯದ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು
ಸದಾ ನಿನ್ನ ಚಲ ಪ್ರೀತಿಯನು ನನ್ನ ದಾಸ ದಾವಿದನನ್ನು ಗುರುತಿಸುತ್ತಿರುವೆ. ಪವಿತ್ರ ತೈಲದಿಂದ ಅವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯಾಸರಿ ಅವನಿಗಿದೆ ಸತತ, ನನ್ನ ಭುಜಬಲವು ಅವನಿಗಿದೆ ಶಕ್ತಿಯುತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ನನ್ನ ಪ್ರೀತಿ ಸತತೆಗಳು ಇರುವವು ಅವನೊಂದಿಗೆ, ನನ್ನ ನಾಮ ಪ್ರಯುಕ್ತ ಕೊಡು ಮುಡುವುದವನಿಗೆ. ನನಗೆ ಪಿತ ದೈವ ದುರ್ಗ ಉದಾರಕ ನೀನು, ಇಂತೆಂದು ನನ್ನನ್ನು ಸಂಬೋಧಿಸಿದವನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಲೋಕನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ, ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳುಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಹಣದ ಚೀಲವನ್ನಾಗಲಿ, ಜೋಳಿಗೆಯನ್ನಾಗಲಿ, ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ
ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ, ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ, ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ದೇವರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರರೇ, ನಿಮ್ಮ ಪಿತನಾಗಿರುವ ದೇವರು ದಯಾವಂತರಾಗಿದ್ದಾರೆ, ಅದೇ ರೀತಿ ನೀವು ಕೂಡ ದಯಾವಂತರಾಗಿರಬೇಕು. ಇದೇ ಪ್ರಭು ಯೇಸು ಕ್ರಿಸ್ತರ ಆಜ್ಞೆಯಾಗಿರುತ್ತದೆ. ಈ ವರ್ಷ ನಾವು ದೇಯ ಕರುಣೆಯ ಜೂಬಿಲಿ ವರ್ಷವಾಗಿ ಆಚರಿಸುತ್ತೇವೆ. ಈ ಜೂಬಿಲಿ ವರ್ಷದಲ್ಲಿ ನಮ್ಮ ಪ್ರಸ್ತುತ ಜಗದ್ಗುರು ಫ್ರಾನ್ಸಿಸ್ ಅವರು ನಮಗೆಲ್ಲರಿಗೂ ಈ ದಯಾವರ್ಷದ ವರದಾನಗಳನ್ನು ಇನ್ನೂ ಹೇರಳವಾಗಿ ಲಭಿಸುವುದಕ್ಕಾಗಿ ದೇಯ ಕರುಣೆಯ ಈ ಜೂಬಿಲಿ ವರ್ಷದ ದ್ವಾರಗಳನ್ನು ನಮ್ಮ ಧರ್ಮಕ್ಷೇತ್ರದ ಅನೇಕ ಕಡೆ ತೆರೆಯಲಾಗಿದೆ. ಆದ್ದರಿಂದ ಈ ಪುಣ್ಯಕ್ಷೇತ್ರದ ಆ ಮುಖ್ಯ ಬಾಗಿಲುಗಳನ್ನು ಪ್ರವೇಶಿಸಿ ನಮ್ಮ ಧರ್ಮಸಭೆಯ ಉದ್ದೇಶಕ್ಕಾಗಿ ಪ್ರಾರ್ಥಿಸುವಾಗ ನಾವು ವಿಶೇಷವಾದ ಆ ಫಲಗಳನ್ನು ನಾವು ಪಡೆಯುತ್ತೇವೆ. ಈ ಜೂಬಿಲಿ ವರ್ಷದ ಮುಖ್ಯವಾದ ಉದ್ದೇಶ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ನಮ್ಮ ಆತ್ಮೀಯ ನವೀಕರಣ ಸಾಧಿಸಬೇಕು. ನಾವು ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರಿಸಿದಂತೆ ದಯಾವಂತರಾಗಿ ಜೀವಿಸಬೇಕು ಎಂಬುದೇ. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ನಾವು ನೋಡುವುದೇನೆಂದರೆ ಅವರು ಶಾರೀರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅನೇಕ ರೀತಿಯಲ್ಲಿ ಅವರ ಸಹಾಯವನ್ನು ಕೇಳಿ ಬಂದ ಪ್ರತಿಯೊಬ್ಬರಿಗೂ ತಮ್ಮ ದಯೆಯನ್ನು ಕರುಣೆಯನ್ನು ತೋರಿಸಿದರು ಎಂದು. ಅದೇ ರೀತಿ ಅವರ ಅನುಯಾಯಿಗಳಾಗಿರುವ ನಮ್ಮಲ್ಲಿ ಪ್ರತಿಯೊಬ್ಬರೂ ಅದೇ ದಯೆಯನ್ನು ಕರುಣೆಯನ್ನು ಶಾರೀರಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಾವು ತೋರಿಸಬೇಕೆಂಬುದೇ ಅವರ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ಈ ಜೂಬಿಲಿ ವರ್ಷದಲ್ಲಿ ನಾವು ವಿಶೇಷವಾಗಿ ಕೇಳಬೇಕು, ಯಾವ ರೀತಿಯಲ್ಲಿ ನಾವು ಈ ಕರುಣೆಯ ದೇಯ ವರ್ಷವನ್ನು ಆಚರಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂದು. ಜೂಬಿಲಿ ವರ್ಷದಲ್ಲಿ ಪುಣ್ಯಕ್ಷೇತ್ರಗಳಿಗೆ ತೀರ್ಥಾಟನೆ ಮಾಡುವುದು ಕೂಡ ಈ ಜೂಬಿಲಿ ವರ್ಷದ ಒಂದು ಅಂಗವಾಗಿರುತ್ತದೆ. ಆದ್ದರಿಂದ ಈ ಪುಣ್ಯಕ್ಷೇತ್ರಗಳಿಗೆ ನಾವು ಬರುವಾಗ ಇದು ಒಂದು ತೀರ್ಥಾಟನೆ, ಇದು ಒಂದು ಪುಣ್ಯ ಕ್ಷೇತ್ರಕ್ಕೆ ಬರುವ ಒಂದು ಯಾತ್ರೆ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಇದು ಸುಮ್ಮನೆ ಬಂದು ಹೋಗುವುದು ಮಾತ್ರವಲ್ಲ, ಅದರಿಂದ ಇದು ಒಂದು ನಿಜವಾದ ತೀರ್ಥಾಟನೆಯಾಗಿ ಮಾರ್ಪಡಿಸಲಿಕ್ಕೆ ನಾವು ಶ್ರಮಿಸಬೇಕು. ಪುಣ್ಯಕ್ಷೇತ್ರಗಳು ನಮಗಿರುವುದು ದೇವರು ನೀಡಿರುವ ಆ ವರದಾನಗಳನ್ನು ಇನ್ನೂ ಹೆಚ್ಚಾಗಿ ಪಡೆಯುವುದಕ್ಕಾಗಿ, ಅದಕ್ಕೆ ಆ ಪುಣ್ಯಕ್ಷೇತ್ರಗಳಿಗೆ ನಾವು ತೀರ್ಥಾಟನೆ ಮಾಡುವಾಗ ಅದರ ಮೂಲಕ ದೇವರ ಆಶೀರ್ವಾದಗಳನ್ನು ವರದಾನಗಳನ್ನು ಇನ್ನೂ ಹೆಚ್ಚಾಗಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ದಯೆ ಕರುಣೆ ಎಂದು ನಾವು ಕೇಳುವಾಗ ಅದರಲ್ಲಿ ನ್ಯಾಯ ನೀತಿ ಕೂಡ ಅಡಗವಾಗಿರುತ್ತದೆ ಎಂದು ನಾವು ಮರೆಯಬಾರದು. ಕೆಲವರು ನೆನೆಸಬಹುದು ದೇಯ ಕರುಣೆಯ ವರ್ಷವೆಂದರೆ ಎಲ್ಲವನ್ನೂ ಬಿಟ್ಟು ಬಿಡುವುದು, ಏನು ನಾವು ಯೋಚಿಸಬೇಕಾಗಿಲ್ಲ ಎಂದು. ಒಂದು ಕಡೆ ನಾವು ದಯೆ ತೋರಿಸಬೇಕು, ಇನ್ನೊಂದು ಕಡೆ ನಾವು ನೀತಿ ಮತ್ತು ನ್ಯಾಯವನ್ನು ಪಾಲಿಸಬೇಕು. ಇದಕ್ಕೆ ಒಂದೇ ಒಂದು ಉದಾಹರಣೆ ನಾನು ಹೇಳುತ್ತೇನೆ. ನಮ್ಮ ಪ್ರಭು ಯೇಸುಕ್ರಿಸ್ತರ ಜೀವನದಲ್ಲಿ ಅವರ ಮುಂದೆ
ಒಬ್ಬ ವ್ಯಭಿಚಾರಿ ವ್ಯಭಿಚಾರಿಣಿ ಆದ ಒಬ್ಬಳನ್ನು ಕರೆದುಕೊಂಡು ಬಂದು ಜೂದರ ಇಸ್ರಾಯೇಲರ ಆ ಕಾನೂನು ಪ್ರಕಾರ ಅಂಥವರನ್ನು ಕಲ್ಲು ಎಸೆದು ಕೊಂದಾಕಬೇಕು ಎಂದ ಕಟ್ಟಲೆ ಇದೆ ಎಂದು ಹೇಳಿಕೊಂಡು ಅವರ ಮುಂದೆ ಆ ಸ್ತ್ರೀಯನ್ನು ಕರೆದುಕೊಂಡು ಬಂದರು. ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಮೊದಲು ಏನು ಉತ್ತರ ಕೊಡಲಿಲ್ಲ. ಏಕೆಂದರೆ ಕಾನೂನು ಪ್ರಕಾರ ನೋಡಿದರೆ ಅವರು ಹೇಳುವುದು ಸತ್ಯ. ಆದರೆ ಅವಳಿಗೆ ದಯೆ ಮತ್ತು ಕರುಣೆಯನ್ನು ತೋರಿಸಬೇಕಾಗಿತ್ತು. ಆದುದರಿಂದ ಮೊತ್ತ ಮೊದಲು ನ್ಯಾಯ ಮತ್ತು ನೀತಿಯನ್ನು ಪಾಲಿಸುವುದಕ್ಕಾಗಿ ಅವರು ಹೇಳಿದನೆಂದರೆ, ಹೌದು ನೀವು ಹೇಳುವುದು ಸರಿ, ಆದರೆ ಯಾವ ಪಾಪ ಮಾಡದೇ ಇರುವ ಒಬ್ಬ ವ್ಯಕ್ತಿ ಇದ್ದರೆ ಅವರು ಮೊದಲು ಆ ಮೊದಲನೆಯ ಕಲ್ಲು ಈ ಸ್ತ್ರೀಯ ಮೇಲೆ ಹಾಕಬೇಕು ಎಂದು ಹೇಳಿದರು. ಅನಂತರ ಅವರು ಕುಳಿತುಕೊಂಡು ಆ ನೆಲದ ಮೇಲೆ ಅವರು ಬರೆಯಲಿಕ್ಕೆ ಶುರು ಮಾಡಿದರು ಎಂದು ಹೇಳುತ್ತಾರೆ. ಇದರಿಂದ ಆ ಕಾನೂನು ಅವರು ಪಾಲಿಸಿದರು. ಅನಂತರ ಅವರು ಎದ್ದು ಹೇಳುವಾಗ ಅಲ್ಲಿ ಯಾರೂ ಇರಲಿಲ್ಲ. ಆ ಸ್ತ್ರೀಯನ್ನು ನೋಡಿಕೊಂಡು ಇಲ್ಲಿ ಇದ್ದವರು ಎಲ್ಲಿದ್ದಾರೆ, ಯಾರೂ ಉಳಿಯಲಿಲ್ಲ ಎಂದು ಕೇಳಿದರು. ಹೌದು ಅವಳೊಬ್ಬಳೇ ಉಳಿದಿತ್ತು. ಅನಂತರ ಆ ಸ್ತ್ರೀಯೇ ಅವರ ಕರುಣೆಯನ್ನು ದಯೆಯನ್ನು ತೋರಿಸಿ ಸಮಾಧಾನದಿಂದ ನೀನು ಹೋಗು, ಇನ್ನು ಮುಂದೆ ಪಾಪ ಮಾಡಬಾರದು ಎಂದು ಅವರು ಹೇಳಿದರು. ಇದರಲ್ಲಿ ನಾವು ಒಂದು ಕಡೆ ನ್ಯಾಯ ಮತ್ತು ನೀತಿಯನ್ನು ಪಾಲಿಸುವುದು ನಾವು ನೋಡಬಹುದು, ಆದರೆ ಅದರ ಸಮಯದಲ್ಲಿ ದಯೆ ಮತ್ತು ಕರುಣೆಯನ್ನು ಅವರು ತೋರಿಸಿದರು. ನಮ್ಮ ದೇಶದಲ್ಲಿ ಕೆಲವು ವರ್ಷಗಳ ಹಿಂದೆ ಗ್ರಾಮ್ ಎಂಬ ಆ ಕುಟುಂಬದವರನ್ನು ಕೆಲವರು ಸಾಯಿಸಿದ ಸಮಯದಲ್ಲಿ ಅವರ ಆ ಜೀವನವನ್ನು ಉಳಿಸಿದ ತಾಯಿ ಹೇಳಿದನೆಂದರೆ, ನಾನು ಅವರಿಗೆ ಕ್ಷಮೆಯನ್ನು ಕೊಡುತ್ತೇನೆ ಎಂದು. ಆದರೆ ಆ ಕ್ರೂರ ವ್ಯಕ್ತಿಗಳು ಮಾಡಿದ ತಪ್ಪಿಗೆ ಸರ್ಕಾರವರು ಬೇಕಾದ ಆ ಶಿಕ್ಷೆಯನ್ನು ನೀಡಿದರು. ಒಂದು ಕಡೆ ನಾವು ದಯೆ ಮತ್ತು ಕರುಣೆಯನ್ನು ನೋಡುತ್ತೇವೆ, ಇನ್ನೊಂದು ಕಡೆ ಮಾಡಿದ ತಪ್ಪಿಗೆ ಬೇಕಾದ ಶಿಕ್ಷೆಯನ್ನು ಕೊಡುವುದು ಕೂಡ ನಾವು ನೋಡುತ್ತೇವೆ. ಆದ್ದರಿಂದ ದಯೆ ಮತ್ತು ಕರುಣೆ ಎಂದು ಹೇಳುವಾಗ ಅದು ನೀತಿ ಮತ್ತು ನ್ಯಾಯವನ್ನು ಮರೆತು ಬಿಡಬೇಕೆಂದು ನಮಗೆ ಹೇಳಲಿಲ್ಲ. ನಾವು ಎಲ್ಲರಿಗೂ ಕ್ಷಮೆಯನ್ನು ಕೊಡಬೇಕು, ಕ್ಷಮೆಯನ್ನು ತೋರಿಸಬೇಕು ಮತ್ತು ದಯೆಯನ್ನು ತೋರಿಸಬೇಕು. ಆದರೆ ಅದೇ ಸಮಯದಲ್ಲಿ ನ್ಯಾಯ ಮತ್ತು ನೀತಿ ಕೂಡ ನಾವು ಪಾಲಿಸಬೇಕು. ಈ ಜೂಬಿಲಿ ವರ್ಷದಲ್ಲಿ ನಮ್ಮ ದಯೆ ಮತ್ತು ಕರುಣೆಯನ್ನು ತೋರಿಸಬೇಕಾದರೆ ಎರಡು ಕಾರ್ಯಗಳು ನಮ್ಮ ಪ್ರಭು ನಮ್ಮ ಪ್ರಸ್ತುತ ಜಗದ್ಗುರು ಫ್ರಾನ್ಸಿಸ್ ಅವರು ಹೇಳುತ್ತಾರೆ. ಅದೇನೆಂದರೆ, ಮೊತ್ತ ಮೊದಲು ಪಾಪ ಸಂಕೀರ್ತನ ಎಂಬ ಆ ಸಂಸ್ಕಾರವನ್ನು ನಾವು ಸ್ವೀಕರಿಸಿ ನಮ್ಮ ಅಂತರಂಗವನ್ನು ನಾವು ಶುಚಿಯಾಗಿ ಇಡಬೇಕು ಎಂದು. ಪ್ರಭು ಯೇಸು ಕ್ರಿಸ್ತರು ಈ ಸಂಸ್ಕಾರವನ್ನು ಸ್ಥಾಪಿಸಿರುವುದು ನಾವು ಮಾಡಿರುವ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮಗೆ ಬೇಕಾದ ಒಂದು ಸಮಾಧಾನವನ್ನು ನ್ಯಾಯವನ್ನು ನಮಗೆ ಸಿಕ್ಕುವುದಕ್ಕಾಗಿ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರು ಆಗಾಗಲೇ ಈ ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ಈ ಸಂಸ್ಕಾರದ ಮೂಲಕ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಲಿಗೆ ನಾವು ಪ್ರಯತ್ನ ಪಡಬೇಕು. ಎರಡನೇದಾಗಿ, ಈ ಜೂಬಿಲಿ ವರ್ಷದಲ್ಲಿ ಅನೇಕ ರೀತಿಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನಿಜವಾದ ಆ ನ್ಯಾಯವನ್ನು ಸಿಕ್ಕಲಿಗೆ, ದಯೆಯನ್ನು ಸಿಕ್ಕಲಿಗೆ, ಕರುಣೆಯನ್ನು ತೋರಿಸಲಿಕ್ಕೆ ನಾವು ಮುಂದೆ ಬರಬೇಕು. ಹೀಗೆ ಈ ಎರಡು ಕಾರ್ಯಗಳಿಂದ ನಮ್ಮ ಜೂಬಿಲಿ ವರ್ಷದಲ್ಲಿ ನಾವು ಪಿತಾ ದೇವರು ದಯಾವಂತರಾಗಿರುವಂದೇ ನಾವು ಕೂಡ ದಯಾವಂತರಾಗಿರಬೇಕು ಎಂದು ಅವರು ನಮಗೆ ತಿಳಿಸುತ್ತಾರೆ. ಇವತ್ತಿನ ಮೊದಲನೇ ವಾಚನದಲ್ಲಿ ಇಸಯ್ಯಾಸ್ ಪ್ರವಾದಿಯ ಹೇಳುವ ಕಾರ್ಯಗಳೇನೆಂದರೆ, ನಾವು ಕೂಡ ಅನೇಕ ರೀತಿಯಲ್ಲಿ ಬಡವರಿಗೆ, ಅಗತ್ಯದಲ್ಲಿರುವವರಿಗೆ ನಾವು ನಮ್ಮ ದಯೆಯನ್ನು
ಕರುಣೆಯನ್ನು ತೋರಿಸಬೇಕೆಂದು ಅದಕ್ಕಾಗಿ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಕರೆದಿದ್ದಾರೆ. ಇವತ್ತಿನ ಸುಸಂದೇಶ ಭಾಗದಲ್ಲಿ ನಾವು ಕೇಳಿದಂದೇ ಪ್ರಭು ಯೇಸು ಕ್ರೈಸ್ತರು 72 ಶಿಷ್ಯರನ್ನು ಕರೆದು ಇಬ್ಬಿಬ್ಬರನ್ನಾಗಿ ಅವರು ಎಲ್ಲ ಕಡೆ ಅವರನ್ನು ಕಳುಹಿಸಿದರು ಎಂದು. ಆ ದೇವರ ಸಾಮ್ರಾಜ್ಯ ಬಂದಿದೆ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ಸುಸಂದೇಶವನ್ನು ಸಾರುವುದಕ್ಕಾಗಿ ಆ ಶಿಷ್ಯರನ್ನು ಎಲ್ಲ ಕಡೆಗಳಲ್ಲಿಯೂ ಅವರು ಕಳುಹಿಸಿದರು ಎಂದು ನಾವು ನೋಡುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಈಗಲೂ ಅದೇ ದೇವರು ಅದೇ ರಕ್ಷಕರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಅದಕ್ಕಾಗಿಯೇ ಇವತ್ತು ಕೂಡ ಕಳುಹಿಸ್ತಾ ಇದ್ದಾರೆ. ಆವತ್ತು 72 ಮಂದಿ ಶಿಷ್ಯರನ್ನು ಕಳುಹಿಸಿದಂತೆ ಇವತ್ತು ಸ್ನಾನದೀಕ್ಷೆ ಪಡೆದಿರುವ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಅವರು ಆ ಕೆಲಸಕ್ಕಾಗಿ ನಮ್ಮನ್ನು ಕಳುಹಿಸುತ್ತಾರೆ. ಇವತ್ತು ನಾವು ಈ ಪುಣ್ಯಕ್ಷೇತ್ರದ ಪಾಲಕರಾಗಿರುವ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುತ್ತೇವೆ. ಸಂತ ಅಂತೋಣಿಯವರು ಕೂಡ ದೇವರಿಂದ ಕರೆಯಲ್ಪಟ್ಟರು. ಅವರು ತಮ್ಮ ಜೀವನದಲ್ಲಿ ತಮ್ಮ ಜೀವನವನ್ನು ಒಬ್ಬ ರಕ್ಷಸಾಕ್ಷಿಯಾಗಿ ದೇವರ ನಿಜವಾದ ಸತ್ಯವನ್ನು ಸಾರುವುದಕ್ಕಾಗಿ ಕೊಡಬೇಕೆಂಬ ಆಸೆಯಿಂದ ಅವರು ಮೊದಲು ಫ್ರಾನ್ಸಿಸ್ಕನ್ ಸಭೆಗೆ ಸೇರಿ ಅನಂತರ ಅವರು ಒಬ್ಬ ಸನ್ಯಾಸಿಯಾಗಿ ತಮ್ಮ ಜೀವನವನ್ನು ನಡೆಸಿದರು. ಮೊರೋಕಾ ಎಂಬ ಆಫ್ರಿಕಾದಲ್ಲಿರುವ ಆ ದೇಶಕ್ಕೆ ಹೋಗಿ ತಮ್ಮ ಜೀವನವನ್ನು ಕಳೆಯಬೇಕು, ಅಲ್ಲಿ ದೇವರ ಆ ಸುಸಂದೇಶವನ್ನು ಸಾರಬೇಕು ಎಂಬ ಉದ್ದೇಶದಿಂದ ಅವರು ಹೊರಟಿದರು. ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಅನೇಕ ರಕ್ತಸಾಕ್ಷಿಗಳ ಆದರ್ಶವನ್ನು ಅವರು ನೋಡಿಕೊಂಡು ಅವರಂತೆ ನಾನು ಕೂಡ ಒಬ್ಬ ರಕ್ತಸಾಕ್ಷಿಯಾಗಬೇಕು ಎಂಬ ಉದ್ದೇಶದಿಂದ ಅವರು ಹೊರಟರು. ಮೊರೋಕಾ ದೇಶವನ್ನು ಅವರು ಮುಟ್ಟಿದರು. ಆದರೆ ಅಲ್ಲಿ ಅನೇಕ ದಿನಗಳು ಅನೇಕ ವರ್ಷಗಳು ಕಳೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಅವರ ಅನಾರೋಗ್ಯದಿಂದ ಅಲ್ಲಿಂದ ಅವರು ವಾಪಸ್ ಬರಬೇಕಾಗಿತ್ತು. ಅವರನ್ನು ಇಟಾಲಿಯ ದೇಶಕ್ಕೆ ಕಳುಹಿಸಲ್ಪಟ್ಟರು. ಅಲ್ಲಿ ಪಾದುವಾ ಎಂಬ ಆ ಊರಿನಲ್ಲಿ ಅವರು ತಮ್ಮ ಸುಸಂದೇಶದ ಜೀವನವನ್ನು ನಡೆಸಿದ್ದನ್ನು ನಾವು ನೋಡುತ್ತೇವೆ. ಅವರ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಈ ಸುಸಂದೇಶವನ್ನು ಸಾರಿದರು. ಪವಾಡಗಳನ್ನು ಅವರು ಮಾಡಿ ಬೇರೆಯವರಿಗೆ ನಿಜವಾದ ದೇವರು ಯಾರು ಎಂಬುದನ್ನು ಕೂಡ ಅವರು ತೋರಿಸಿಕೊಟ್ಟರು. ಒಂದು ಸರಿ ಅವರ ಆ ಪ್ರಬೋಧನೆಯನ್ನು ಮಾಡುವ ಸಮಯದಲ್ಲಿ ಕೆಲವರು ಅವರ ಪ್ರಬೋಧನೆಯನ್ನು ನಿರಾಕರಿಸಿ ಬೇರೆ ಕಡೆ ಹೊರಟು ಹೋದರು. ಆ ಸಮಯದಲ್ಲಿ ದೇವರು ಅವರಿಂದ ಒಂದು ಪವಾಡವನ್ನು ಮಾಡಿದರು. ಅಲ್ಲಿ ಸಮುದ್ರದಲ್ಲಿರುವ ಎಲ್ಲ ಮೀನುಗಳು ಒಟ್ಟಾಗಿ ಬಂದು ಅವರ ಪ್ರವಾದನೆ ಕೇಳಿದರು ಎಂದು. ಹೌದು ಪ್ರಿಯ ಸಹೋದರ ಸಹೋದರರೇ, ಇದೇ ರೀತಿ ಅನೇಕ ಥರದಲ್ಲಿ ಅವರು ತಮ್ಮ ಸಹಾಯವನ್ನು ಕೇಳಿಕೊಂಡು ಬರುವ ಅನೇಕ ಭಕ್ತರಿಗೆ ಈಗಲೂ ಕೂಡ ಅನೇಕ ಪವಾಡಗಳನ್ನು ಅವರು ಮಾಡುತ್ತಾ ಇದ್ದಾರೆ. ಇಲ್ಲಿ ಬಂದಿರುವ ಅನೇಕ ಭಕ್ತ ವಿಶ್ವಾಸಿಗಳು ನಮ್ಮ ಸಂತ ಅಂತೋಣಿಯವರ ಭಕ್ತಾದಿಗಳು ಅನೇಕ ರೀತಿಯಲ್ಲಿ ಒಂದು ಥರದಲ್ಲಿರುವ ಇಲ್ಲದೆ ಇನ್ನೊಂದು ಥರದಲ್ಲಿರುವ ಆ ಪವಾಡಗಳನ್ನು ನೋಡಲಿಕ್ಕೆ ಇಚ್ಛಿಸುತ್ತಾರೆ. ನನಗೆ ಇದು ಬೇಕು, ಆರೋಗ್ಯ ದಾನ ಬೇಕು, ಮತ್ತು ಒಂದು ಕೆಲಸ ಬೇಕು, ಒಳ್ಳೆಯ ಮದುವೆ ಆಗಬೇಕು ಮುಂತಾದ ಅನೇಕ ಕಾರ್ಯಗಳನ್ನು ಇಲ್ಲಿ ಅವರ ಮುಂದೆ ಇಡುತ್ತಾರೆ. ಹೌದು, ಅವರು ಎಲ್ಲರಿಗೂ ತಮ್ಮ ಆ ನಿಜವಾದ ಸಹಾಯಹಸ್ತವನ್ನು ನೀಡುತ್ತಾ ಇದ್ದಾರೆ. ಆದರೆ ನಿಜವಾದ ಪವಾಡ ಯಾವುದು ಎಂದು ಕೇಳಿದರೆ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರುವುದು. ಸಂತ ಅಂತೋಣಿಯವರು ಪ್ರಭು ಯೇಸುಕ್ರಿಸ್ತರಿಗಾಗಿ ಮಾತ್ರ ಜೀವಿಸಿದರು. ಯೇಸುಕ್ರಿಸ್ತರ ಸುಸಂದೇಶವನ್ನು ಬೇರೆಯವರಿಗೆ ನೀಡಬೇಕು, ಅದೇ ಮಾತ್ರ ಅವರ ಮನಸ್ಸಿನಲ್ಲಿತ್ತ ಒಂದು ಉದ್ದೇಶ. ಅದಕ್ಕಾಗಿ ಅವರು ತಮ್ಮ ಜೀವನವನ್ನು ಕಳೆದರು. ಅವರು ಅನೇಕ ರೀತಿಯಲ್ಲಿ ಪ್ರಬೋಧನೆ ಮಾಡಿದರು. ಒಂದು ಸಮಯದಲ್ಲಿ ಒಬ್ಬ ಯಾಜಕ ಅಭಿಷೇಕಕ್ಕೆ ಬಂದ ಅನೇಕರಿಗೆ ಅವರು ಬೋಧಿಸಿದರು.
ಬೋಧನೆ ಮಾಡಲಿಕ್ಕೆ ಯಾವೊಬ್ಬ ಗುರುಗಳನ್ನು ಅವರು ಏರ್ಪಡಿಸಿದರೋ ಅವರು ಬರಲಿಲ್ಲ. ಏನು ಮಾಡಬೇಕು ಎಂದು ಗೊತ್ತಿಲ್ಲದೆ ಅವರ ಅಧಿಕಾರಿಗಳು ಸಂದ ಅಂತೋಣಿಯವರ ಹತ್ರ ಬಂದು ನೀವು ಇವತ್ತಿನ ಬೋಧನೆ ಮಾಡಿ ಎಂದು ಹೇಳಿದರು. ಅವರು ಆ ವಿಧೇಯತೆಯನ್ನು ಅನುಸರಿಸಿ ತಮ್ಮ ಅಧಿಕಾರಿಗಳ ಆಜ್ಞೆಯನ್ನು ಸ್ವೀಕರಿಸಿ ಆ ಬೋಧನೆ ಮಾಡಿ ಎಲ್ಲರಿಗೂ ಆಶ್ಚರ್ಯಕರವಾದ ಒಂದು ಒಳ್ಳೆಯ ಬೋಧನೆಯನ್ನು ಮಾಡಿದರು ಎಂದು ನಾವು ಅವರ ಚರಿತ್ರೆಯಲ್ಲಿ ನಾವು ಓದುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರರೇ, ದೇವರಲ್ಲಿ ನಾವು ವಿಶ್ವಾಸವಿಟ್ಟರೆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ನಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಅವರು ಸಾಧಿಸಿಕೊಡುತ್ತಾರೆ. ಸಂತ ಅಂತೋಣಿಯವರ ಹತ್ರ ನಾವು ಬರುವಾಗ ಸಂತ ಅಂತೋಣಿಯವರು ದೇವರಲ್ಲ, ದೇವರ ಭಕ್ತರು. ಅವರು ನಮಗಾಗಿ ಅವರ ಭಿನ್ನಗಳ ಮೂಲಕ ಅನೇಕ ಕಾರ್ಯಗಳನ್ನು ಸಾಧಿಸಿಕೊಡುತ್ತಾರೆ. ಆದರೆ ಎಲ್ಲವನ್ನು ನೀಡುವುದು ನಿಜ ಏಕ ದೇವರಾಗಿರುವ ನಮ್ಮ ತ್ರಿಯೇಕ ದೇವರು ಎಂಬ ಸತ್ಯವನ್ನು ನಾವು ಮರೆಯಬಾರದು. ಸಂತ ಅಂತೋಣಿಯವರು ದೇವರ ಭಕ್ತರು, ನಮ್ಮಂತೆ ಅವರು ಕೂಡ ಒಬ್ಬ ದೇವರ ಶಿಷ್ಯರಾಗಿದ್ದರು. ಆದ್ದರಿಂದ ನಾವು ಕೂಡ ಅವರಂದೇ ಅನೇಕ ಪವಾಡಗಳನ್ನು ಮಾಡಲಿಕ್ಕೆ ಸಾಧ್ಯವಾದವರು. ಆದರೆ ಅವರಂದೇ ಸಜೀವ ವಿಶ್ವಾಸವುಳ್ಳ ಒಂದು ಜೀವನವನ್ನು ನಾವು ನಡೆಸಬೇಕು. ಆವಾಗ ಎಲ್ಲವನ್ನು ಸಾಧಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಯಾರನ್ನು ನಾವು ಭಯಪಡಬೇಕಾಗಿಲ್ಲ, ಎದುರಬೇಕಾಗಿಲ್ಲ. ಇವತ್ತು ಈ ಆಧುನಿಕ ಯುಗದಲ್ಲಿ ನಮ್ಮ ಕ್ರಿಸ್ತಿಯ ವಿಶ್ವಾಸವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಅನೇಕ ಕಷ್ಟಗಳನ್ನು ನಾವು ಸಹಿಸಬೇಕಾಗುತ್ತದೆ. ಅನೇಕ ಸಂದರ್ಭದಲ್ಲಿ ಇದು ಹೇಗೆ ಸಾಧ್ಯ, ಯಾಕೆ ಇಂತಹ ಕಾರ್ಯಗಳು ನಡೆಯುತ್ತದೆ ಎಂಬ ಆ ಪ್ರಶ್ನೆ ನಮ್ಮ ಮನಸ್ಸಿನಿಗೆ ಬರುತ್ತದೆ. ಆದರೆ ನಾವು ಮರೆಯಬಾರದು, ಪ್ರಭು ಯೇಸು ಕ್ರಿಸ್ತರು ನಮಗೆ ಅನೇಕ ಸಾರಿ ಹೇಳಿದ್ದಾರೆ, ನಾನು ನಿಮ್ಮೊಡನೆ ಇದ್ದೇನೆ, ನೀವು ಭಯಪಡಬೇಕಾಗಿಲ್ಲ ಎಂದು. ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಈ ಮಾತುಗಳನ್ನು ನಾವು ದೇವರಿಂದ ಕೇಳಿದ್ದೇವೆ. ನಾನು ನಿಮ್ಮನ್ನು ನಡೆಸುತ್ತೇನೆ, ನಾನು ನಿಮ್ಮೊಡನೆ ಇದ್ದೇನೆ ಎಂಬ ವಾಗ್ದಾನವನ್ನು ದೇವರು ನಮಗೆ ನೀಡಿದ್ದಾರೆ. ಆದ್ದರಿಂದ ನಾವು ಧೈರ್ಯದಿಂದ ಮುಂದೆ ಹೋಗಬೇಕು. ಆದರೆ ದೇವರಲ್ಲಿರುವ ವಿಶ್ವಾಸವನ್ನು ನಾವು ಕೈಬಿಡಬಾರದು. ದೇವರು ಒಬ್ಬರೇ, ಆ ದೇವರಲ್ಲಿ ಮಾತ್ರ ನಮ್ಮ ವಿಶ್ವಾಸವನ್ನು ನಾವು ಇಡಬೇಕಾಗುತ್ತದೆ. ಅಲ್ಲಿರುವ ದೇವರು, ಇಲ್ಲಿರುವ ದೇವರು, ಅವರತ್ರ ಇವರತ್ರ ನಾವು ತಲೆಬಾಗಿದರೆ ಅದು ನಿಜವಾದ ವಿಶ್ವಾಸವಲ್ಲ. ನಮಗಿರುವುದು ತ್ರಿಯೇಕ ದೇವರು ಮಾತ್ರ. ಆ ದೇವರಲ್ಲಿ ಮಾತ್ರ ನಾವು ವಿಶ್ವಾಸವನ್ನಿಟ್ಟು ನಮ್ಮ ವಿಶ್ವಾಸವನ್ನು ಸಜೀವ ವಿಶ್ವಾಸವುಳ್ಳ ಒಂದು ಜೀವನವಾಗಿ ಮಾರ್ಪಡಿಸಿದರೆ ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ನಮಗೆ ಸಾಧಿಸಿಕೊಡುತ್ತಾರೆ. ಅನೇಕ ಕಷ್ಟಗಳನ್ನು ನಾವು ಸಹಿಸಬೇಕಾಗುತ್ತದೆ. ಆದರೆ ಪ್ರತಿಯೊಂದು ಕಷ್ಟಗಳಿಗೂ ದೇವರು ಒಂದು ಫಲವನ್ನು ನಮಗೆ ನೀಡುತ್ತಾರೆ. ಆದ್ದರಿಂದ ದೇವರಲ್ಲಿ ನಮ್ಮ ನಂಬಿಕೆಯನ್ನು, ವಿಶ್ವಾಸವನ್ನು ಇಟ್ಟು ಆ ವಿಶ್ವಾಸದಲ್ಲಿ ನಾವು ಬೆಳೆದು ಆ ವಿಶ್ವಾಸದಲ್ಲಿ ನಾವು ಜೀವಿಸಲಿಕ್ಕೆ ಬೇಕಾದ ಸಹಾಯವನ್ನು ಇವತ್ತು ವಿಶೇಷವಾಗಿ ನಮ್ಮ ಪಾಲಕರಾಗಿರುವ ಸಂದ ಅಂತೋಣಿಯವರ ಭಿನ್ನಗ ಮೂಲಕ ದೇವರಿಂದ ನಾವು ಕೇಳಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸೋಣ. ಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸ್ತೇನೆ. ಹೇಗೆ ಮಾತ ಪುತ್ರರು ನಮ್ಮ ಕೃಪಾಲಯ ಸುಖರಿಸನ್ನು ವಿಶ್ವಾಸ್ತೇನೆ. ಒಪ್ಪಿದರು ಕುಂಚಾರದಲ್ಲಿ ಮಾಡಲ್ಪಟ್ಟು ಸಿಡಿಮೆಗೆ ಅರಿಸಲ್ಪಟ್ಟು ಮೊದಲಾಗಿ ಸಮಾಧಿ ಮಾಡಲ್ಪಟ್ಟರು. ಕಾಲ ಕೇಳಿದು ಒಂದೇ ದಿನ ಮುಖದಿಂದ ಪುನಃಜೀವಿತರಾಗಿ ಎಂದರು. ಸರ್ವಶಕ್ತ ದೇವಿದ್ದಾರೆ. ಅಲ್ಲಿಂದ ಜೀವತರಿಗೂ ಮೊದಲಿಗೂ ಅತಿಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಮಾಡಿರುವ ಸಕಲ ಉಪಕಾರಗಳನ್ನು ಸ್ಮರಿಸಲು ಈ ಹಬ್ಬದ ದಿವಸ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ದೈವ ಪ್ರೇರಣೆಯಿಂದ ನಾವು ಮಾಡುವ ಈ ಪ್ರಾರ್ಥನೆಯು ಫಲಪ್ರದವಾಗಲೆಂದು ವಿನಯದಿಂದ ವಿಜ್ಞಾಪಿಸೋಣ. ಓ ಕರ್ತರೇ,
ಸ್ತುತಿಸುತ್ತೇವೆ ಓ ಕರ್ತವೇ ನೀನು ಪ್ರಾರ್ಥಿಸುತ್ತೇವೆ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ನಮ್ಮ ಧರ್ಮಾಧ್ಯಕ್ಷರುಗಳು ಧರ್ಮಗುರುಗಳು ಕನ್ಯಾಸ್ತ್ರೀಯರು ಧಾರ್ಮಿಕ ಸಹೋದರ ಸಹೋದರಿಯರು ಯೇಸುವಿನ ಹಾದಿಯಲ್ಲಿ ನಿಜ ಸೇವಕರ ಮನೋಭಾವದಿಂದ ದೇವರ ಹಾಗೂ ಜನತೆಯ ಸೇವಾ ಕಾರ್ಯಗಳಲ್ಲಿ ಕೈಗೊಳ್ಳಲೆಂದು ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ನಮಗಾಗಿ ಪ್ರಾರ್ಥಿಸುತ್ತಿರುವ ನಮ್ಮ ಧರ್ಮಾಧ್ಯಕ್ಷರಾದ ಥಾಮಸ್ ಆಂಥೋನಿ ವಾಲಪಿಳ್ಳಿ ಅವರಿಗಾಗಿ ಪ್ರಾರ್ಥಿಸೋಣ. ಇವರು ತಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಕೊಂಡೊಯ್ಯಲು ತ್ರಯೇಕ ದೇವರು ಇವರಿಗೆ ಮತ್ತಷ್ಟು ಧೈರ್ಯ ನೀಡಲೆಂದು ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರವನ್ನು ಮುನ್ನಡೆಸುತ್ತಿರುವ ಧರ್ಮ ಕೇಂದ್ರದ ಗುರು ಸಹಾಯ ಗುರು ಹಾಗೂ ಎಲ್ಲ ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ತಮ್ಮ ಬದುಕನ್ನು ಇತರರಿಗೆ ತ್ಯಜಿಸಿ ಸ್ವಯಂ ಸೇವಕರಂತೆ ಜನತೆಯ ಕಷ್ಟ ಸಂಕಷ್ಟಗಳನ್ನು ಪರಿಹರಿಸಲು ಮುಂಬರುವಂತೆ ಪ್ರಾರ್ಥಿಸೋಣ. ಇಂದು ಡೋರ್ನಹಳ್ಳಿ ಜಾತ್ರೆಯಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ಇವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಪ್ರೀತಿ, ಕ್ಷಮೆ ಹಾಗೂ ಇವರು ಮಾಡುವಂತಹ ಪ್ರಾರ್ಥನೆಯನ್ನು ದಯಾಮಯ ದೇವರು ಉತ್ತರಿಸಲೆಂದು ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಜೆಯ ಭಕ್ತಿಪೂರ್ವಕ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಬಲವಾದ ಕೈಯನ್ನು ಚಾಚಿ ನಮ್ಮಿಂದ ಎಲ್ಲ ಕೇಡುಗಳನ್ನು ನಿವಾರಿಸಿರಿ. ಹೀಗೆ ನಿಮ್ಮ ಕುಮಾರರು ನಮ್ಮ ಕರ್ತರುವಾದ ಯೇಸುಕ್ರಿಸ್ತರ ಆದರ್ಶವನ್ನು ಪ್ರಾಮಾಣಿಕವಾಗಿ ಅನುಸರಿಸಿ ಪಾಪ ಜೀವನಕ್ಕೆ ಸತ್ತು ನಿತ್ಯ ಜೀವನಕ್ಕೆ ಅವರೊಡನೆ ಉತ್ಥಾನರಾಗುವಂತೆ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸದೇಶನ ಸರಿಸಿ ಸಾರಲು ಭಕ್ತಿ ಬೇಡಲು ಸರ್ವವ ನೀಡಲು ಸೂಚಿಸಿದ ಸದೇಶನ ಸರಿಸಿ ಸಾರಲು ಭಕ್ತಿ ಬೇಡಲು ಸರ್ವವ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಿಮಂತನಾದ ದೇವರಿಗೆ ಒಪ್ಪಿಯಾಗುವಂತೆ ಪ್ರಾರ್ಥಿಸಿರಿ. ಸರ್ವಶಕ್ತ ದೇವರೇ, ಸಂತ ಅಂಥೋನಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಿಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ
ಕೊಡಲಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತರೇ ಪವಿತ್ರ ಪಿತನೆ ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೋ ನ್ಯಾಯವೋ ಆಗಿದೆ, ಯುಕ್ತವೋ ಹಿತಕರವೋ ಆಗಿದೆ. ಕರ್ತರೇ, ಸಂತಾಂತೋಣಿಯವರ ಹಬ್ಬ ಆಚರಣೆಯಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ, ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ, ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ, ಅವರ ಪ್ರಾರ್ಥನೆಗಳ ಪ್ರಯುಕ್ತ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸಿ ಹಾಡುವುದೇನೆಂದರೆ ಪರಿಶುದ್ಧ ಪರಿಶುದ್ಧರು ಪರಿಶುದ್ಧ ಪರಿಶುದ್ಧರು ಸೇವೆಗಳ ದೇವರಾದ ಕರ್ತರು ಪರಿಶುದ್ಧರು ಕರ್ತರು ಪರಿಶುದ್ಧರು. ಪರಮ ತಂದೆಯೇ, ನೀ ನಿಜವಾಗಿಯೂ ಪರಿಶುದ್ಧರು. ನೀವುಂಡು ಮಾಡಿದ ಸರ್ವಸೃಷ್ಟಿಯು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ನಿಮ್ಮ ಕುಮಾರರಾದ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ಸಕಲವನ್ನು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮಗೆ ನಿರ್ಮಲ ಕಾಣಿಕೆಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸದದ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ತಂದೆಯೇ, ನಿಮಗೆ ಸಮರ್ಪಿಸಲು ನಾವು ತಂದಿರುವ ಈ ಕಾಣಿಕೆಗಳನ್ನು ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ಪಾವನಗೊಳಿಸಿರಿ. ಇವು ನಿಮ್ಮ ಕುಮಾರರು ನಮ್ಮ ಕರ್ತರೂ ಆಗಿರುವ ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆಯೇ ಈ ಪರಮ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಮ್ಮನ್ನು ಪರಾಧೀನ ಮಾಡಲಾದ ರಾತ್ರಿ ಅವರ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾಸ್ವಾದವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪವಿತ್ರ ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ, ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ, ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಜನಿಸಿ ನಮಗಾಗಿ ಜೀವಿಸಿ ಮೃತ್ಯುವ ಜಯಿಸಿದ ಯೇಸುವೆ, ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಆದ್ದರಿಂದ ತಂದೆಯೇ, ನಮ್ಮ ರಕ್ಷಣೆಗಾಗಿ ನಿಮ್ಮ ಕುಮಾರರು ಅನುಭವಿಸಿದ ಯಾತನೆಯನ್ನು ಅವರ ಮಹಿಮಾವರದ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣವನ್ನು ಸ್ಮರಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಜೀವಂತ ಹಾಗೂ ಪವಿತ್ರ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ತಂದೆಯೇ, ಕ್ರಿಸ್ತರ ಬಲಿದಾನದಿಂದ ನೀವು ಸಂತೃಪ್ತರಾದಿರಿ. ಕ್ರಿಸ್ತರ ಅದೇ ಬಲಿಯನ್ನು ಸಾಕ್ಷಾತ್ಕರಿಸುವ ಧರ್ಮಸಭೆಯ ಈ ಕಾಣಿಕೆಯನ್ನು ದಯೆಯಿಂದ ಈಕ್ಷಿಸಿರಿ. ನಿಮ್ಮ ಕುಮಾರರ ಶರೀರ ಮತ್ತು ರಕ್ತದಿಂದ ಪೋಷಿಸರಾಗುವ ನಾವು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಮನಸ್ಸುಳ್ಳವರಾಗಿರುವಂತೆ ಅನುಗ್ರಹಿಸಿರಿ. ತಂದೆಯೇ, ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ಅತಿ ಪೂಜ್ಯ ಕನ್ನಿಕೆಯಾದ ದೇವಮಾತೆ ಮರಿಯಮ್ಮನವರೊಂದಿಗೂ
ಪುನೀತ ಪ್ರೇಷಿತರೊಂದಿಗೂ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಅಂತೋಣಿಯವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ಮಾಡಲಿ. ಇವರ ನಿರಂತರ ಪ್ರಾರ್ಥನೆ ಮೂಲಕ ನಾವು ನಿಮ್ಮ ಆಶ್ರಯದಲ್ಲಿ ಭರವಸೆ ಇಟ್ಟಿದ್ದೇವೆ. ತಂದೆಯೇ, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲಿ. ಭೂಲೋಕದಲ್ಲಿ ಯಾತ್ರಾ ಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ದೃಢಪಡಿಸಿರಿ. ನಿಮ್ಮ ಸೇವಕರಾದ ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಥಾಮಸ್ ಆಂಥನಿ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ, ನೀವು ಗಳಿಸಿದ ಸಕಲ ಜನರೊಂದಿಗೂ ಪ್ರೀತಿ ವಿಶ್ವಾಸದಲ್ಲಿ ಅದನ್ನು ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಚಿತ್ತದ ಪ್ರಕಾರ ಇಲ್ಲಿ ನೆರೆದಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ವಿಶ್ವದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ಮೃತರಾದ ನಮ್ಮ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯಿಂದ ಸದಾ ತೃಪ್ತಿ ಹೊಂದಲು ನಾವು ಸಹ ಅಲ್ಲಿಗೆ ಬರುವೆವೆಂದು ನಂಬುತ್ತೇವೆ. ಇವರ ಮುಖಾಂತರವೇ ನೀವು ಲೋಕಕ್ಕೆ ಸಕಲವನ್ನೂ ದಯಪಾಲಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೆ ಯೇಸು ನಮಗೆ ಕಲಿಸಿದ ಪ್ರಕಾರ ದೇವರ ಸಾಮ್ರಾಜ್ಯದ ಆಗಮನಕ್ಕಾಗಿ ವಿಶ್ವಾಸದಿಂದ ಭಕ್ತಿಯಿಂದ ಪ್ರಾರ್ಥಿಸೋಣ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾವನದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಮೋಕ್ಷ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಗಮತಿಯನ್ನು ಪಾಲಿಸಿರಿ. ಯುಗ ಯುಗಾಂತಕ್ಕೆ ಜೀವಿಸಿ ಆಳುವ ಕರ್ತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸೋದರ ಸೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ನೀಡುವ ದೇವರ ಕುರಿ ಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳ ನೀಡುವ ದೇವರ ಕುರಿ ಮರಿಯೇ ನಮಗೆ ದಯ ತೋರಿ. ಈಗ ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವು ಭಾಗ್ಯವಂತರು.
ಸರ್ವಶಕ್ತ ದೇವರೇ, ಪರಮಪ್ರಸಾದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತಂದೋಣಿಯವರ ಆದರ್ಶವನ್ನು ಎಡಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಭಕ್ತಿಯಿಂದಲೋ ಶ್ರದ್ಧೆಯಿಂದಲೋ ಪೂಜಿಸಿ ನಿಮ್ಮನ್ನು ಅಧಿಕಾಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಕರ್ತಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಂದನೀಯ ಫಾದರ್ ಗಿಲ್ಬರ್ಟ್ ಡಿ ಸಿಲ್ವಾ ಅವರು 6 ವರ್ಷ ಕಾಲ ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಈ 6 ವರ್ಷ ಕಾಲದಲ್ಲಿ ಅವರು ನೀಡಿರುವ ಮಾಡಿರುವ ಕೆಲಸಗಳನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಅನೇಕ ರೀತಿಯಲ್ಲಿ ಈ ಕರ್ಮಕೇಂದ್ರವನ್ನು ಅವರು ಅಭಿವೃದ್ಧಿಪಡಿಸಿ ಭಕ್ತರಿಗೆ ಮತ್ತು ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಸಂಸ್ಕಾರಗಳನ್ನು ಸ್ವೀಕರಿಸಲಿಕ್ಕೆ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೊಸದಾಗಿ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿ PUC ಪದವಿ ಪೂರ್ವ ಕಾಲೇಜನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇಡೀ ಧರ್ಮಕ್ಷೇತ್ರ ಪರವಾಗಿ ನನ್ನ ಹೃತ್ಪೂರ್ವ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಹೋಗಲಿಕ್ಕಿರುವ ಜಾಗದಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನು ಅವರು ಮುಂದುವರಿಸುತ್ತಾರೆ ಎಂಬ ಆಶೆಯನ್ನು ಕೂಡ ನಮ್ಮಲ್ಲಿದೆ. ದೇವರು ಅವರನ್ನು ಆಶೀರ್ವದಿಸಲಿ. ಕರ್ತರು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದವನ್ನು ಕೋರಿರಿ. ನಾವಿಂದು ಸಂತಂದೋಣಿಯರ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಸಂದರ ಸೌಭಾಗ್ಯವಾಗಿರುವ ದೇವರು ನಿಮ್ಮನ್ನು ಸದಾ ಆಶೀರ್ವದಿಸಲಿ. ಸುಂದರ ಪ್ರಾರ್ಥನೆಗಳ ಸಹಾಯದಿಂದ ನೀವು ಸಕಲ ಕೇಡುಗಳಿಂದ ಪಾರಾಗುವಂತಾಗಲಿ. ಪರಮಾತ್ಮನ ಹಾಗೂ ಪರರ ಸೇವೆಯನ್ನು ಕೈಗೊಳ್ಳಲು ಸಂದರ ಆದರ್ಶ ಜೀವನ ನಿಮಗೆ ಪ್ರೇರಣೆಯನ್ನೀಯಲಿ. ಚಿರಶಾಂತಿಯನ್ನು ಮುಕ್ತಿಯನ್ನು ಪಡೆದ ಸಂತರ ಹಬ್ಬವನ್ನು ಕೊಂಡಾಡುತ್ತಿದ್ದೀರಿ. ನೀವು ಸಹ ಅವರೊಡನೆ ಸ್ವರ್ಗೀಯ ಸೌಭಾಗ್ಯವನ್ನು ಸವಿಯುವ ವರವನ್ನು ದಯಾಮಯ ದೇವರು ನಿಮಗೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ಸಂತ ಅಂತೋನಿಯವರಲ್ಲಿ ಪ್ರಭು ಕ್ರಿಸ್ತರ ಭಕ್ತಾದಿಗಳೇ, ನಿಮಗೆಲ್ಲರೂ ಕೂಡ ಇಲ್ಲಿ ನೆರೆದಿರುವಂತಹ ಪೂಜಾ ಧರ್ಮಾಧೀಶರ ಪರವಾಗಿ, ಗುರುವರಿಯರ ಪರವಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ಗೊತ್ತಿದೆ, ಈ ಪುಣ್ಯಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದುಡಿಯುತ್ತಿರುವಂಥವರು ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಥಾಮಸ್ ಆ್ಯಂಟನಿ ವಾಳಪಳ್ಳಿಯವರು.
ನಾವು ಅವರನ್ನು ಪೇಟ್ರನ್ ಅಂತ ಹೇಳ್ತೇವೆ. ಈ ಪುಣ್ಯಕ್ಷೇತ್ರದ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಟುಕೊಂಡು ಈ ಪುಣ್ಯಕ್ಷೇತ್ರಕ್ಕೆ ಗೌರವ ಬರುವಂತಹ ರೀತಿಯಲ್ಲಿ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಡೆದಿರುವ ಗುರುಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮನಪೂರ್ವಕವಾದಂತಹ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಪೂಜಾ ಧರ್ಮಾಧ್ಯಕ್ಷರೇ, ನಿಮಗೆ ಅಭಿನಂದನೆ ಹಾಗೂ ವಂದನೆಗಳು. ನಮ್ಮ ಧರ್ಮಾಧ್ಯಕ್ಷರನ್ನು ಸನ್ಮಾನಿಸಬೇಕಾಗಿ ನಾನು ನಮ್ಮ ಶ್ರೇಷ್ಠ ಗುರು ಮರಿ ಜೋಸೆಫ್ ಅವರನ್ನು ಕೇಳಿಕೊಳ್ತೇನೆ. ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ಕಾಣಕ್ಕೆ, ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ಕಾಣಕ್ಕೆ, ಸಂತ ಅಂತೋಣಿಯವರ ಕ್ಷೇತ್ರಕ್ಕೆ ದೋನಹಳ್ಳಿ ಗ್ರಾಮಕ್ಕೆ, ಪುಣ್ಯ ಪುರುಷರ ಗ್ರಾಮಕ್ಕೆ ಬನ್ನಿ ಭಕ್ತರ ಕ್ಷೇತ್ರಕ್ಕೆ, ಪುಣ್ಯ ಪುರುಷರ ಕಾಣಕ್ಕೆ. ಸಿಹಿಯನು ಸವಿಯಲು ಸಂತಸದಿ ಸಾಗುವ ಸಾಲು ಇರುವೆಗಳಂತೆ, ಓ ಸಿಹಿಯನು ಸವಿಯಲು ಸಂತಸದಿ ಸಾಗುವ ಸಾಲು ಇರುವೆಗಳಂತೆ, ವರಗಳ ಬಯಸುತ್ತ ನೆಮ್ಮದಿ ಹರಸುತ್ತ ಬನ್ನಿ ಸಭಿಕರೆ ದರ್ಶನಕ್ಕೆ, ವರ ಸಂತರ ನಾಡಿಗೆ ಬನ್ನಿ ಭಕ್ತರ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ.